ಕ್ಯಾಮರಾದಲ್ಲಿ ಸೆರೆಯಾಗಿದೆ ಅಪರೂಪದ ವನಜೀವನ ಇಲ್ಲಿವೆ ಊಹೆಗೂ ನಿಲುಕದ ಅಪರೂಪದ ಫೋಟೋಗಳು ಈ ಪ್ರಕೃತಿ ಹಬ್ಬದಲ್ಲಿ ಅನಾವರಣಗೊಂಡಿತ್ತು ಜೀವ ಸಂಕುಲದ ವಿವಿಧ ಆಯಾಮಗಳು ಇದೆ ಈ ಹೊತ್ತಿನ ವಿಶೇಷ ನೇಚರ್ ಇನ್ ಫೋಕಸ್ ನಾನು ಅಭಿಷೇಕ್ ರಾಮಪ್ಪ ಒಂದು ಫೋಟೋ ಸಾವಿರ ಪದಕ್ಕೆ ಸಮ ಎಂಬ ಮಾತಿದೆ ಅದು ಅಪ್ಪಟ ಸತ್ಯ ವಿಶ್ವದಲ್ಲಿ ನಡೆದ ಎಷ್ಟೋ ಘಟನೆಗಳ ತೀವ್ರತೆಯನ್ನ ಫೋಟೋಗಳು ಮುಂದಿನ 10 ಹಲವು ಪೀಳಿಗೆಗಳಿಗೆ ಪರಿಚಯಿಸುತ್ತೆ ಕ್ಷಣ ಮಾತ್ರದಲ್ಲಿ ಕಣ್ಮುಂದೆ ನಡೆದು ಹೋಗೋ ಘಟನೆನ ಫೋಟೋ ಮೂಲಕ ಮೆಲುಕು ಹಾಕಲು ಅವಕಾಶ ಸಿಗುತ್ತೆ ಇದು ಎಂಥ ಅದ್ಭುತ ಶಕ್ತಿ ಅಲ್ವಾ ಈ ಅದ್ಭುತ ಶಕ್ತಿ ಅನಾವರಣಗೊಂಡಿದ್ದು ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ನೇಚರ್ ಇನ್ ಫೋಕಸ್ ಕಾರ್ಯಕ್ರಮದಲ್ಲಿ ಬನ್ನಿ ಅದನ್ನೆಲ್ಲ ನಾವೊಮ್ಮೆ ನೋಡಿ ಬರೋಣ ಕ್ಷಣಾರ್ಧದಲ್ಲಿ ಮಾಯವಾಗು ಜಿಂಕೆ ಅಲ್ಲೆಲ್ಲೋ ಪೊದೆಯಲ್ಲಿ ಅಡಗಿ ಕೂತ ಹುಲಿ ಕಣ್ಣು ಮಿಟುಕಿಸುವಷ್ಟರಲ್ಲಿ ಮಾರು ದೂರ ಹಾರಿ ಹೋಗೋ ಹಕ್ಕಿ ಇದೆಲ್ಲವನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯೋದು ಅಂದ್ರೆ ಅದೇನು ಸುಲಭದ ಮಾತಲ್ಲ ನೂರಾರು ಅಪರೂಪದ ಕ್ಷಣಗಳನ್ನ ಫೋಟೋಗಳ ಮುಖಾಂತರ ಬಿತ್ತರಗೊಂಡಿದ್ದು ನೇಚರ್ ಇನ್ ಫೋಕಸ್ ಕಾರ್ಯಕ್ರಮದಲ್ಲಿ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದ್ರೆ ಯಾರು ಬೇಕಾದ್ರೂ ಫೋಟೋಗಳನ್ನ ತೆಗಿಬಹುದು ಹಾಗಂದ ತಕ್ಷಣ ಎಲ್ಲರೂ ಉತ್ತಮ ಛಾಯಾಚಿತ್ರಗಾರರು ಆಗೋಕೆ ಸಾಧ್ಯ ಇಲ್ಲ ಆದ್ರೆ ಈ ಕಾರ್ಯಕ್ರಮದಲ್ಲಿ ಛಾಯಾಗ್ರಾಹಕರಂತೂ ಊಹಿಸಲಾಗದ ಫೋಟೋಗಳನ್ನ ಪ್ರದರ್ಶಿಸಿದ್ರು ಫೋಟೋ ತೆಗೆಯುವುದು ಸುಲಭವಲ್ಲ ಅದರಲ್ಲಿ ವೈಲ್ಡ್ ಲೈಫ್ ಫೋಟೋಗ್ರಫಿ ತುಂಬಾನೇ ಚಾಲೆಂಜಿಂಗ್ ಜಾಬ್ ಈ ಕ್ಷೇತ್ರದಲ್ಲಿ ಅಪಾರವಾದ ತಾಳ್ಮೆ ಬೇಕು ಅಕ್ಷರಶಃ ಟಫ್ ಅಂಡ್ ಚಾಲೆಂಜಿಂಗ್ ಜಾಬ್ ಇಂತಹ ಕೆಲಸದಲ್ಲಿ ಅನನ್ಯ ಸಾಧನೆ ಮಾಡಿರುವ ಹಲವು ಛಾಯಾಗ್ರಾಹಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನು ಫೋಟೋಗಳ ಮುಖಾಂತರ ಹಂಚಿಕೊಂಡರು ಅಪರೂಪದ ಕಾರ್ಯಕ್ರಮವನ್ನ ಆಯೋಜಿಸಿದ್ದು ಬೆಂಗಳೂರಿನ ಆರ್ ಸ್ಕ್ವೇರ್ ಎಂಬ ಸಂಸ್ಥೆ ಇಂದಿರಾನಗರ ಕ್ಲಬ್ನಲ್ಲಿ ಎರಡು ದಿನಗಳ ಕಾಲ ವನ್ಯಜೀವಿ ಛಾಯಾಚಿತ್ರ ಪ್ರದರ್ಶನ ಫೋಟೋಗ್ರಫಿ ಪ್ರಿಯರಿಗೆ ಅಮೂಲ್ಯವಾದ ಮಾಹಿತಿಯನ್ನ ಒದಗಿಸಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವನ್ಯಜೀವಿ ಛಾಯಾಗ್ರಾಹಕ ರಾಜೇಶ್ ಪುಟ್ಟಸ್ವಾಮಯ್ಯ ಬಾವುಲಿಗಳ ಕುರಿತು ಅಧ್ಯಯನ ನಡೆಸಿ ತೆಗೆದ ಫೋಟೋಗಳು ಎಲ್ಲರ ಗಮನ ಸೆಳೆದವು ಏನಂದ್ರೆ
ಸುಮಾರು ಜನಕ್ಕೆ ಬ್ಯಾಟ್ಸ್ನಿಂದ ನಮಗೆ ಪರಿಸರಕ್ಕೆ ಏನು ಒಳ್ಳೆಯದಾಗುತ್ತೆ ಅನ್ನೋದು ಅಷ್ಟು ತಿಳುವಳಿಕೆ ಇಲ್ಲ ಸೊ ನಾವೇನು ಈಗ ಹಣ್ಣು ಹಂಪಲಗಳು ತಿನ್ನುವಂಥ ಬ್ಯಾಟ್ಸ್ ಏನಿದೆ ಅವು ಕಾಡನ್ನು ಬೆಳೆಸೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ಹುಳಾಪ್ಟೆಗಳು ತಿನ್ನುವಂಥ ಬ್ಯಾಟ್ಸ್ ಏನಾಗುತ್ತೆ ಅದು ನಮ್ಮ ಏನೋ ತೋಟದಲ್ಲಿ ಅಥವಾ ಹೊಲದಲ್ಲಿ ಹುಳಗಳನ್ನ ತಿಂದು ಅದರಿಂದ ಏನೋ ಜನಸಂಖ್ಯೆನ ಕಡಿಮೆ ಮಾಡಿ ನಮಗೆ ಉತ್ಪತ್ತಿಗೆ ಸಹಾಯ ಮಾಡುತ್ತೆ ಒಂದು ದುರಸ್ತದೃಷ್ಟ ಏನಂದ್ರೆ ಜನಕ್ಕೆ ಇದರ ಬಗ್ಗೆ ಅಷ್ಟು ಗಮನ ಇಲ್ಲ ಇನ್ನು ಫೋಟೋಗಳನ್ನು ಕ್ಲಿಕ್ಕಿಸಬೇಕಾದ್ರೆ ಬೆಳಕಿನ ಪಾತ್ರ ಎಷ್ಟು ಮುಖ್ಯವಾದದ್ದು ಎಂದು ವನ್ಯಜೀವಿ ಛಾಯಾಗ್ರಾಹಕ ದಿನೇಶ್ ಕುಂಬ್ಳೆ ವಿವರಿಸಿದರು ಕಳೆದ 16 ವರ್ಷದಿಂದ ವನ್ಯಜೀವಿ ಛಾಯಾಗ್ರಾಹಕರಾಗಿ ದುಡಿಯುತ್ತಿರುವ ದಿನೇಶ್ ಕುಂಬ್ಳೆ ವಿಭಿನ್ನ ಬೆಳಕಿನಲ್ಲಿ ತೆಗೆದ ಛಾಯಾಚಿತ್ರಗಳನ್ನು ಪ್ರದರ್ಶಿಸಿದರು ಮಾತಾಡಿದ್ದು ಮೇನ್ಲಿ ನಂದು ವೈಲ್ಡ್ ಲೈಫ್ ಫೋಟೋಗ್ರಫಿ ಬಗ್ಗೆ ಲೈಟ್ ಎಷ್ಟು ಇಂಪಾರ್ಟೆಂಟು ಫೋಟೋಗ್ರಫಿಗೆ ಅಂತ ಯಾವ ಥರ ಫೋಟೋಗ್ರಫಿ ಮಾಡ್ಬೋದು ಯಾವ ಥರ ಲೈಟಲ್ಲಿ ಅದು ನಂದು ಮೇಯ್ನ್ ಸಬ್ಜೆಕ್ಟ್ ಆಗಿತ್ತು ಅದು ನಾನೇ ಶುರು ಮಾಡಿದೆ ಓಪನಿಂಗ್ ಬ್ಯಾಟ್ಸ್ಮನ್ನು ಈ ಪ್ರೋಗ್ರಾಮ್ಗೆ ಅದರಿಂದ ಅದು ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ಇನ್ನು ಕಾರ್ಯಕ್ರಮದಲ್ಲಿ ಎಲ್ಲರ ಗಮನ ಸೆಳೆದಿದ್ದು ದೇಶದ ಖ್ಯಾತ ವನ್ಯಜೀವಿ ಛಾಯಾಗ್ರಾಹಕ ಧೃತಿಮಾನ್ ಮುಖರ್ಜಿ ಇವರು 2001 ವನ್ಯಜೀವಿ ಛಾಯಾಚಿತ್ರದಲ್ಲಿ ನಿರತರಾಗಿದ್ದು ಸಾಕಷ್ಟು ಅದ್ಭುತ ಫೋಟೋಗಳನ್ನು ಸೆರೆ ಹಿಡಿದಿದ್ದಾರೆ Has 10 chapters which includes all this Himalaya Trans-Himalaya then arid semi-arid region Deccan Northeast and we have included 460 images and it's a 294 pages book so it will actually give you an idea of India's biodiversity ಇನ್ನು ಕಾರ್ಯಕ್ರಮದಲ್ಲಿ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದು ಬಂಡೀಪುರ ಅಭಯಾರಣ್ಯದ ಜೇನು ಕುರುಬರು ತೆಗೆದ ಫೋಟೋಗಳು ಮಹೇಶ್ ನಾಗಮ್ಮ ಜಯಮ್ಮ ಸೆರೆ ಹಿಡಿತ ಕೆಲ ಫೋಟೋಗಳು ನಾವು ಯಾವುದೇ ವೃತ್ತಿ ನಿರತ ಛಾಯಾಗ್ರಾಹಕರಿಗೇನು ಕಡಿಮೆ ಇಲ್ಲ ಎನ್ನುವಂತಿದ್ದವು ನೇಚರ್ ಇನ್ ಫೋಕಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ತಿಳಿದುಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ